ನಮಸ್ತೆ ಎಲ್ಲರಿಗೂ ಶಾರದಾ ಸಿಂಪಲ್ ಲೈಫ್ಗೆ ಸ್ವಾಗತ ಫ್ರೆಂಡ್ಸ್ ಇದು ಹಳೇ ವರ್ಷದ್ದು ಅಂದರೆ ಹೋದ ವರ್ಷದ್ದು ವೀಡಿಯೋ ಅಂತಲೇ ಹೇಳ್ಬೋದು ಇದು ಸಾಟರ್ಡೆ ಶನಿವಾರ ನಾನು ಕ್ಲೀನಿಂಗ್ ಮಾಡಿದೆ ಸ್ವಲ್ಪ ಮನೆ ಕ್ಲೀನಿಂಗು ಹಾಗೆ ಬಟ್ಟೆ ಎಲ್ಲ ಹಾಸಿಗೆ ತೊಳೆದಿತ್ತು ಅದನ್ನು ವಿಡಿಯೋ ಮಾಡಿದ್ದೆ ಅದರ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ಇವಾಗ ಹಾಕ್ತಾ ಇದ್ದೀನಿ ಒಂದು ಹಳೆ ವಿಡಿಯೋ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೂ ಇದರಲ್ಲಿ ಒಂದು ತಲೆಗೆ ಹೋಮ್ ರೆಮಿಡಿ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನ ಒಂದು ಶೇರ್ ಮಾಡಿದ್ದೀನಿ ಹಾಗೆ ಚಿಕನ್ ಸಾಂಬಾರು ಮಾಡಿದ್ದೆ ಇವತ್ತು ಒಂದು ಆರೋಗ್ಯಕರವಾದ ಚಿಕನ್ ಸಾಂಬಾರು ರೆಡಿ ಮಾಡಿದ್ದೀನಿ ಹಾಗೆ ನೋಡಿ ಇದು ಬೆಳ್ಳುಳ್ಳಿ ತುಂಬಾ ಇತ್ತು ಅತ್ತೆ ಕೂಡ ತಂದಿದ್ರು ಹಸ್ಬೆಂಡು ಸಂತೆಯಲ್ಲಿ ತಂದಿದ್ರು ಜಾಸ್ತಿ ಇದ್ದಿದ್ದರಿಂದ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಬಿಸಿಲಿಗೆ ಇದ್ದೀನಿ ಅಂದರೆ ಮೇಲಿನ ಸಿಪ್ಪೆ ತೆಗೆದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಳ್ಳೋಣ ಅಂತ ಇವಕ್ಕೆ ಈ ಥರ ಎಣ್ಣೆ ಹಚ್ಚಿ ಬಿಸಿಲಿಗೆ ಇಟ್ಟರೆ ಮೇಲಿನ ಸಿಪ್ಪೆ ಬೇಗ ಬಿಚ್ಚುತ್ತೆ ಹಾಗಾಗಿ ನಾನು ಇಡ್ತಾಯಿದ್ದೀನಿ ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಇದು ಲಾಸ್ಟ್ ಟೈಮು ನಾನು ಶುಂಠಿ ಬಿಳಿ ಪೇಸ್ಟ್ ಮಾಡುವಾಗ ಹೇಳಿದ್ದೆ ಈ ಥರ ಫಾಲೋ ಮಾಡಿ ಬೇಗನೆ ಸಿಪ್ಪಿಗೆ ತೆಗಿಬೋದು ನಾವು ಇವಾಗ ಬಿಸಿಲಿಗೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಬಿಸಿಲಿಗೆ ಇಟ್ಟು ಸಂಜೆ ಟೈಮ್ ನಾವು ಹೀಗೆ ಉಜ್ಜಿದ್ರೆ ಸಾಕು ಮೇಲಿನ ಸಿಪ್ಪೆ ಬಿಚ್ಚುತ್ತೆ ಬೇಗನೆ ಹಾಗೆ ಫ್ರೆಂಡ್ಸ್ ಹೊಸೊಬ್ಬರು ಯಾರಾದರೂ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬಿಡಿ ಹಾಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಇವಾಗ ನಾನು ಹೋಮ್ ರೆಮಿಡಿ ಏನಲ್ವಾ ಹೋಮ್ ರೆಮಿಡಿ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತಿಳಿಸ್ತೀನಿ ಬನ್ನಿ ಫ್ರೆಂಡ್ಸ್ ಮೆಂತೆ ಅಂತರೂ ಹಳೇ ಕಾಲದಿಂದನೂ ತಲೆಗೆ ಅಪ್ಲೈ ಮಾಡೋದ್ರಿಂದ ತುಂಬಾ ಒಳ್ಳೇದಂತ ಕೇಳಿ ಕೇಳಿದ್ದೀವಿ ಈಗ ನಾನು ಒಂದು ಸ್ಪೂನಷ್ಟು ಮೆಂತ್ಯನ ಒಂದು ಅರ್ಧ ಗಂಟೆ ಇಲ್ಲ ಒನ್ ಅವರನ್ನು ನೆನೆಸಿಟ್ಟಿದ್ದೆ ಹಾಗೂ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿ ಮತ್ತು ಮೆಂತ್ಯನ ಎರಡು ಸೇರಿಸ್ಬಿಟ್ಟು ರುಬ್ಬಣ ಈಗ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೋಬೇಕು ಇವಾಗ ನನಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಅಷ್ಟಷ್ಟೇ ನೋಡಿ ಕಾಳು ನೆನೆಸಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇಷ್ಟನ್ನು ನಾವೀಗ ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಅಂದರೆ ಪೇಸ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ ಅಂದರೆ ಇವಾಗ ನಮಗೆ ಒಬ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೋಬೇಕು ಈಗ ನಾನು ನೋಡಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ಕೂದಲು ಈಗವಾಗ ಸ್ವಲ್ಪ ಡ್ರೈ ಇದೆ ಅಂದರೆ ಎಣ್ಣೆ ಎಣ್ಣೆ ಇದ್ದಾಗ ನಾವು ತೆಲಿಗೆ ಯಾವುದೇ ಹೋಮ್ ರೆಮಿಡಿನ ಅಪ್ಲೈ ಮಾಡಬಾರ್ದು ಈ ಥರ ಒಣಗಿರಬೇಕು ಕೂದಲು ಸ್ವಲ್ಪ ಹಿಂದಿನ ದಿನ ಆದರೂ ನಾವು ತಲೆಸ್ನಾನ ಮಾಡಿರಬೇಕು ಇಲ್ಲ ಅಂದರೆ ಎಣ್ಣೆ ಎಣ್ಣೆ ಇದ್ದರೆ ಅದು ಹಚ್ಕೊಂಡಿದ್ದು ಯೂಸ್ ಆಗೋದಿಲ್ಲ ಇವಾಗ ನಾನು ಇದನ್ನು ಇದ್ದೀನಿ ಈ ಒಂದು ಈರುಳ್ಳಿ ಮತ್ತು ಮೆಂತೆ ಸೇರಿಸಿ ಹಚ್ಚೋದ್ರಿಂದ ಹೇರ್ ಫಾಲ್ ಅಂದರೆ ಕೂದಲು ಉದುರೋದು ತುಂಬಾ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಈರುಳ್ಳಿ ಅಲ್ವಾ ಕಣ್ಣು ಇದೆ ಅದು ಒಂಥರ ಘಾಟ್ ಇರುತ್ತಲ್ವಾ ಹಚ್ಚುವಾಗ ಕಣ್ಣು ಸ್ವಲ್ಪ ಉರಿತವೆ ಮೆಂತೆ ಕೂಡ ಹಚ್ಚೋದ್ರಿಂದ ವೈಟ್ ಹೇರ್ಸ್ ಆಗೋದಿಲ್ಲ ಬ್ಲ್ಯಾಕ್ ಆಗೇ ಇರುತ್ತೆ ಅಂದರೆ ಇದನ್ನ ನಾವು ಫಸ್ಟಿಂದನೇ ರೂಢಿ ಮಾಡ್ಕೊಂಡು ಬಂದಿರಬೇಕು ಮೆಂತೆ ಇದು ಹಿಂದಿನ ಕಾಲದಿಂದಲೂ ಸಂಪ್ರದಾಯವಾಗಿ ಬಂದಿದೆ ಅಂತಲೇ ಹೇಳ್ಬೋದು ಕರ್ಬೇವು ಮೆಂತೆ ಸೇರಿಸಿ ಆಯಿಲನ್ನು ರೆಡಿ ಮಾಡಿ ಇಟ್ಕೊಳ್ಳೋರು ಅವಾಗೆಲ್ಲ ನಾವು ಇವನ್ನೆಲ್ಲ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ರೆ ಹೇರ್ ಫಾಲು ಆಗೋದಿಲ್ಲ ಹಾಗೂ ವೈಟ್ ಹೇರ್ಸು ಆಗೋದಿಲ್ಲ ಅದ್ರಾಗು ಇದು ಈರುಳ್ಳಿ ಆಯಿಲು ಇವಾಗ ಬಂದಿದೆ ನಾವು ಮನೆಯಲ್ಲೇ ಮಾಡ್ಕೊಬೋದು ಈ ಥರ ಮೆಂತ್ಯ ಈರುಳ್ಳಿ ಇದು ಇವನ್ನೆಲ್ಲ ಸೇರಿಸಿ ಹೋಮ್ ರೆಮಿಡಿನ ನಾವು ಮನೆಯಲ್ಲೇ ಮಾಡಿಕೊಂಡು ಅಪ್ಲೈ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಇದನ್ನು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ನಾನು ತಲೆಗೆಲ್ಲ ಆದಮೇಲೆ ಮತ್ತೆ ಹಾಸಿಗೆ ತೊಳೆಯೋದಿತ್ತು ಅಂದರೆ ನಾನು ಹೇಳಿದ್ನಲ್ವ ಧನುರ್ಮಾಸಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಅಂತ ಈ ವಿಡಿಯೋ ನಾನು ಅಪ್ಲೋಡ್ ಮಾಡಿರಲಿಲ್ಲ ಈ ಹಾಗಾಗಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾಟರ್ಡೆ ನಾನು ಹಾಸಿಗೆ ತೊಳೆಯೋದಾಗಲಿ ಮನೆ ಕ್ಲೀನಿಂಗು ಹಾಗೂ ನನ್ನ ಹೇರ್ ಕೇರು ಎಲ್ಲೂ ಅವತ್ತೊಂದು ದಿನವೇ ಮಾಡ್ಕೊಬಿಟ್ಟೆ ಒಂದಿನ ನಾನು ಮಾಡಿದರೆ ಎಲ್ಲ ಮುಗಿಸ್ಬಿಡ್ತೀನಿ ಹಾಗೆ ನಾನು ಗುರುವಾರದಿಂದ ಧನುರ್ಮಾಸ ಶುರು ಮಾಡಿದ್ದೆ ಶನಿವಾರದಿಂದ ನನ್ನ ಈ ಕೆಲಸಗಳನ್ನು ಶುರು ಮಾಡಿಕೊಂಡಿದ್ದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದೆಲ್ಲ ಆದಮೇಲೆ ನಾನು ಸಂಜೆ ಸಂತೆಗೆ ಹೋಗಿದ್ದೆ ಅದನ್ನೇನು ವಿಡಿಯೋ ಮಾಡಿಲ್ಲ ಬಂದ ಮೇಲೆ ಸ್ವಲ್ಪ ಮಾಡಿಕೊಂಡೆ ಹಾಗೆ ಅರ್ಧ ಕೆ ಜಿ ಚಿಕನ್ ತಂದಿದ್ದೀನಿ ಇವತ್ತು ಅರ್ಧ ಕೆ ಜಿ ಚಿಕನ್ನಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಆರೋಗ್ಯಕರವಾದ ಚಿಕನ್ ಸಾಂಬಾರು ಏನೇನು ಹಾಕಿ ಮಾಡಿದ್ದೆ ಅನ್ನೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ ಈಗ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಈಗ ಕುಕ್ಕರ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ ಕುಕ್ಕರಲ್ಲಿ ಮಾಡೋದ್ರಿಂದ ಅಂದರೆ ಬೇಗ ದಿಢೀರಾಗಿ ಮಾಡುವಂಥ ಸಾಂಬಾರು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈಗ ನಾನು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡ್ಮೇಲೆ ಒಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಸ್ಪೈಸಸನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಗೂ ರುಬ್ಬೋದಕ್ಕೂ ಹಾಕ್ಕೊಂಡಿದ್ದೀನಿ ಇಲ್ಲಿ ಕಲ್ಲು ಹೂವು ಮತ್ತು ಚಕ್ಕೆನ ಹಾಕ್ಕೊಂಡಿದ್ದೀನಿ ನಾ ಈಗ ಇದಿಷ್ಟು ಸ್ವಲ್ಪ ಎಣ್ಣೆಯಲ್ಲಿ ಕಾದ ನಂತರ ಇದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊನ ಹಾಕ್ತೀನಿ ಒಗ್ಗರಣೆಗೆ ಈಗ ನೋಡಿ ಸಾಂಬಾರಿಗೆ ಏನೇನು ಮಾ ಮಾಡಿಟ್ಕೊಂಡಿದ್ದೀನಿ ಕಾಯಿ ತುರಿದಿಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ ಲವಂಗ ಕಾಳು ಮೆಣಸನ್ನು ನಾನು ಇಷ್ಟು ತೊಗೊಂಡಿದ್ದೀನಿ ನೋಡಿ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಆಗುತ್ತೆ ಒಂದು ನಾಲ್ಕೈದು ಲವಂಗ ಒಂದು ಏಲಕ್ಕಿ ಮತ್ತು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಇಷ್ಟನ್ನು ಈಗ ರುಬ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಈಗಿಷ್ಟು ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊ ಹಾಕೊಂಡಿದ್ದೀನಿ ಒಗ್ಗರಣೆಗೆ ಮಾತ್ರ ಇದು ರುಬ್ಬೋದಕ್ಕೂ ಹಾಕ್ಕೊಂಡಿದ್ದೀನಲ್ವ ರುಬ್ಬಿ ಇಟ್ಕೊಂಡಿದ್ದೀನಿ ಇದು ಬರೀ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಂಡಿದ್ದೀನಿ ಇದಿಷ್ಟು ಫ್ರೈ ಆದಮೇಲೆ ನಾನೀಗ ಚಿಕನನ್ನು ತೊಳೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಅರ್ಧ ಕೆ ಜಿ ಚಿಕನ್ನು ಈಗ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಅರ್ಧ ಕೆ ಜಿ ಚಿಕನಲ್ಲಿ ದಿಢೀರಾಗಿ ಕುಕ್ಕರಲ್ಲಿ ಆರೋಗ್ಯಕರವಾದ ಒಂದು ಚಿಕನ್ ಸಾಂಬಾರು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಇದು ಈಗ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಈಗ ಇದಕ್ಕೆ ರುಬ್ಬಿದಂಥ ಮಸಾಲಾನ ಹಾಕ್ತಾಯಿದ್ದೀನಿ ಕಾಯಿ ಈರುಳ್ಳಿ ಟೊಮೊಟೊ ಚಕ್ಕೆ ಲವಂಗ ಇಷ್ಟನ್ನು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕಿ ರುಬ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕುದೀತಾ ಇದೆ ಈಗ ಇವಕ್ಕೆ ಮಸಾಲಾ ಪುಡಿಗಳನ್ನು ಹಾಕೋಣ ಫಸ್ಟ್ ಈಗ ನಾನು ಧನಿಯಾ ಪುಡಿಯನ್ನು ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನಷ್ಟು ನಾನು ಧನಿಯಾ ಪುಡಿ ಹಾಕಿದ್ದೀನಿ ಹಾಗೂ ಅರಿಶಿಣ ಪುಡಿ ಹಳದಿ ಹಾಗೆ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ ಮತ್ತು ಚಿಕನ್ ಮಸಾಲ ಇದು ಇದ್ರೆ ಹಾಕ್ಬೋದು ಇಲ್ಲ ಅಂದ್ರೇ ಪರವಾಗಿಲ್ಲ ಚಿಕನ್ ಮಸಾಲಾನ ಹಾಕ್ತಾ ಇದ್ದೀನಿ ಸ್ವಲ್ಪ ಒಂದು ಸ್ಪೂನಷ್ಟು ಅಷ್ಟೇ ಹಾಕ್ತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಖಾರನ ಹಾಕ್ತಾ ಇದ್ದೀನಿ ಖಾರ ನಮಗೆ ಎಷ್ಟು ಬೇಕೋ ನೋಡಿಬಿಟ್ಟು ಖಾರಾನ ಹಾಕೋಬೇಕಾಗುತ್ತೆ ಈ ಚಿಕನ್ ಸಾಂಬಾರಿಗೆ ಕೊನೆಯಲ್ಲಿ ಒಂದು ವಸ್ತುನ ಹಾಕ್ತೀನಿ ಅದೇ ಆರೋಗ್ಯಕರವಾದ ಒಂದು ವಸ್ತು ಅಂತಲೇ ಹೇಳ್ಬೋದು ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಎಲ್ಲಿ ಸ್ಕಿಪ್ ಮಾಡಬೇಡಿ ಈ ಎಲ್ಲ ಮಸಾಲ ಪುಡಿಗಳನ್ನು ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡಿಕೊಂಡು ಆಗಿದೆ ಫ್ರೆಂಡ್ಸ್ ಯಾವುದಪ್ಪ ಅದು ಒಂದು ವಸ್ತು ಅಂದರೆ ಮೆಂತೆ ಮೆಂತೆ ಸೊಪ್ಪು ಹಾಕಿ ಮಾಡೋದ್ರಿಂದ ಚಿಕನ್ ಸಾಂಬಾರಾಗಲಿ ಗ್ರೇವಿಯಾಗಲಿ ತುಂಬಾ ರುಚಿಯಾಗಿರುತ್ತೆ ಈಗ ನಾನು ಒಂದು ಬೌಲಷ್ಟು ಚಿಕ್ಕ ಏನು ಮೆಂತ್ಯ ಸೊಪ್ಪನ್ನು ತೊಳೆದು ಹಾಕ್ತಾಯಿದ್ದೀನಿ ನೋಡಿ ಹಾಗೆ ಇಲ್ಲಿ ಕೊತ್ತಂಬರಿ ಮತ್ತು ಪುದೀನ ಎರಡು ಸೇರಿಸ್ಬಿಟ್ಟು ಹಾಕಿದ್ದೀನಿ ರುಬ್ಬೋದಕ್ಕೂ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ನಾವು ನಮಗೆ ನೀರು ಎಷ್ಟು ಬೇಕೋ ನೋಡಿಬಿಟ್ಟು ನೀರು ಹಾಕೋಬೇಕು ಗಟ್ಟಿ ಬೇಕಂದರೆ ಗಟ್ಟಿ ತೆಳು ಬೇಕಂದರೆ ತೆಳು ಈ ರೀತಿ ಸಾಂಬಾರು ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಕುಕ್ಕರಲ್ಲಿ ಒಂದು ಐದು ನಿಮಿಷದಲ್ಲಿ ಸಾಂಬಾರು ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸು ಮತ್ತೊಂದಂದರೆ ನಾನು ಉಪ್ಪು ಹಾಕೋದನ್ನೇ ಬಿಟ್ಟಿದ್ದೀನಿ ನಾವು ಚಿಕನ್ ಬೇಯಿಸುವಾಗಲೇ ಉಪ್ಪು ಅರಶಿಣ ಪುಡಿ ಹಾಕಿ ಬೇಯಿಸ್ಕೋಬೇಕು ನನಗೆ ನೆನಪೇ ಇರಲಿಲ್ಲ ಇವಾಗ ನೋಡಿ ಉಪ್ಪನ್ನು ಹಾಕ್ತಾಯಿದ್ದೀನಿ ಅದೇ ಕೊನೆಗೆ ನಾವು ರುಚಿ ನೋಡಿದಾಗಲೇ ಗೊತ್ತಾಗೋದು ಲಾಸ್ಟಲ್ಲಿ ನಾವು ಏನೇ ಆಗಲಿ ಸ್ವಲ್ಪ ರುಚಿ ನೋಡಬೇಕು ನಾವು ಮನೇಲಿ ಮಾಡ್ಕೊಳ್ಳೋದಾದರೆ ಈಗ ಫ್ರೆಂಡ್ಸ್ ಉಪ್ಪನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಅಷ್ಟರೊಳಗೆ ನಾನೀಗ ಮುದ್ದೆನ ಮಾಡ್ಕೊಳ್ತೀನಿ ಚಿಕನ್ ಸಾಂಬಾರಿಗೆ ಮುದ್ದೆ ಅನ್ನ ರೊಟ್ಟಿ ಚಪಾತಿ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನೀಗ ಮುದ್ದೆ ಮಾಡ್ತಾ ಹಾಗೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಕುಕ್ಕರು ಒಂದು ವಿಸಿಲನ್ನು ಹೊಡೆದಿದೆ ಅಂದರೆ ಕೂಗಿದೆ ಒಂದು ವಿಸಿಲ್ಗೆ ನಾನು ಆಫ್ ಮಾಡ್ತಾ ಇದ್ದೀನಿ ಸಾಕು ಚಿಕನ್ ಬೇಗನೆ ಬೆಂದುಬಿಡುತ್ತೆ ಈಗ ಇಲ್ಲಿ ಮುದ್ದೆ ಕೂಡ ಬಿಸಿ ಬಿಸಿ ಮುದ್ದೆ ರೆಡಿ ಆಗ್ತಾಯಿದೆ ನೋಡಿ ಬನ್ನಿ ಫ್ರೆಂಡ್ಸ್ ನಮ್ಮ ಚಿಕನ್ ಸಾಂಬಾರು ಯಾವ ರೀತಿಯಾಗಿದೆ ಅಂತ ನೋಡೋಣ ವಾವ್ ನೋಡಿ ಮೇಲೆ ಎಣ್ಣೆ ತೇಲ್ತಾ ಇದೆ ನೋಡೋದಕ್ಕೆ ಎಷ್ಟು ಆಗಿದೆ ಅಲ್ವಾ ಫ್ರೆಂಡ್ಸ್ ಚಿಕನ್ ಸಾಂಬಾರು ರೆಡಿಯಾಗಿದೆ ನಾನು ಹೇಳಿದ್ದೆಲ್ವ ನಮಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೋಬೇಕು ನಾನು ಮುದ್ದೆಗೆಲ್ಲ ಬೇಕಲ್ವಾ ಅದಕ್ಕೆ ನಾನು ಇಷ್ಟು ಈ ಹದದಲ್ಲಿ ಮಾಡಿಕೊಂಡಿದ್ದೀನಿ ಅನ್ನ ಮುದ್ದೆಗೂ ಸೂಪರ್ ಅಂತಲೇ ಹೇಳ್ಬೋದು ಇದು ನಮಗೆ ಒನ್ ಟೈಮಿಗೆ ನಾಲ್ಕು ಜನಕ್ಕೆ ಮಾಡಿರುವಂಥ ಸಾಂಬಾರು ನೋಡಿ ಮುದ್ದೆ ರೆಡಿಯಾಗಿದೆ ಫ್ರೆಂಡ್ಸ್ ಮುದ್ದೆ ಅನ್ನ ಮತ್ತು ಚಿಕನ್ ಸಾಂಬಾರು ಇವತ್ತು ಸಾಟರ್ಡೆ ನಮ್ಮ ಡಿನ್ನರು ನೋಡಿ ಸಾಂಬಾರು ಹಾಕ್ತಾ ಇದ್ದೀನಿ ಮುದ್ದೆಗೆ ಫ್ರೆಂಡ್ಸ್ ಸಾಂಬಾರು ಅಂತರೂ ತುಂಬಾ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು ಮೆಂತ್ಯ ಹಾಕಿ ಮಾಡಿರೋದ್ರಿಂದ ಕಹಿ ಅಂತೂ ಆಗೋದಿಲ್ಲ ಆರೋಗ್ಯಕರವಾಗಿರುತ್ತೆ ಅಂತಲೇ ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಹಾಗೆ ನನ್ನ ಹಳೆಯ ವಿಡಿಯೋಸನ್ನು ನೋಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್